ಚಿಕ್ಕೋಡಿ ನಗರದ ಎಲ್ಲ ಮಂಡಳಗಳು ಒಂದೇ ಸೂರಿನಡಿ ಗಣೇಶ ವಿಸರ್ಜನೆ ಮಾಡುತ್ತಿರುವುದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಹೇಳಿದರು. ಚಿಕ್ಕೋಡಿ ನಗರದ ಸಾಯಿ ಸಹಕಾರಿಯ ಸಭಾಭವನದಲ್ಲಿ ನಗರದ ಎಲ್ಲ ಗಣೇಶ ಮಂಡಳಿಗಳ ಸಹಯೋಗದಲ್ಲಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಪುರಸಭೆಯ ಅಧಿಕಾರಿಗಳಿಗೆ ಆಯೋಜಿಸಿದ ಸತ್ಕಾರ ಸಮಾರಂಭದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಚಿಕ್ಕೋಡಿ ನಗರದಲ್ಲಿ ಶಾಂತಿಯುತವಾಗಿ ಗಣೇಶ ಶೋಭಾಯಾತ್ರೆಯನ್ನು ನೆರವೇರಿಸಲು ಸಹಕರಿಸಿದ ಮಂಡಳಿಗಳ ಸದಸ್ಯರಿಗೆ ಉಪವಿಭಾಗಾಧಿಕಾರಿ ಸಂಪಗಾವಿ ಅಭಿನಂದಿಸಿದರು. ನಮ್ಮ ಆರಕ್ಷಕರ ಮತ್ತು ಕಂದಾಯ ಇಲಾಖೆ ಅತ್ಯಂತ ಮುಂಚೂಣಿಯಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡು ಎರಡು ಸಮಾಜದವ್ರನ್ನ ಕರೆದು ಜೊತೆಯಾಗಿ ನಾನು ತಹಸೀಲ್ದಾರ್ ಅಂತ ಕೆಲಸ ಮಾಡ್ತಿರುವಾಗ 2019 ಗಣೇಶ ಉತ್ಸವ ಮಾಡಿದ್ವಿ. ಆವಾಗ ಅಷ್ಟೇ 4 ಕೂತ್ಕೊಂಡು ಅದನ್ನು ಕೂಡಿಸೋದು, 12 ಜನ ಕೂಡಿಸಿ ಕಳಿಸುವಂಥ ವ್ಯವಸ್ಥೆಗಳು ಇದೇ ರೀತಿಯಾಗಿ 2019 ಮತ್ತು 20 ಆದಂಥ ಕರೋನಾದಲ್ಲಿ ಸಹಿತ ನಮ್ಮ ಚಿಕ್ಕೋಡಿ ಜನ ಎಲ್ಲದಕ್ಕೂ ನಮ್ಮ ತಾಲೂಕು ಆಡಳಿತಕ್ಕಾಯಿತು ಮತ್ತು ಉಪವಿಭಾಗ ಅಧಿಕಾರಿಗಳಿಗಾಯಿತು ಅತ್ಯಂತ ಬೆನ್ನೆಲುಬಾಗಿ ನಿಂತು ಅವರು ಹೇಳಿದಂಥ ಮಾರ್ಗದರ್ಶನಗಳಿಗೆ ಕೈಕಟ್ಟಿ ನಿಂತು ಒಂದು ಒಳ್ಳೆಯ ಕರೋನಾದಲ್ಲಿ ಸುಸಂಕವಾದಂತಹ ಒಂದು ವಾತಾವರಣ ಬೀರಿರುವಂತಕ್ಕಂಥ ಸಹಿತ ನಾವು ಮರೆಯಲಿಲ್ಲ. ಅಸಿಸ್ಟೆಂಟ್ ಕಮಿಷನರ್ ಆದ ಸಹಿತ ಒಂದೇ ಆದರೂ ನಾ ಚಿಕ್ಕೋಡಿಯಲ್ಲಿ ಸೇರಿ ಸೋಣ ಅಂತೇಳಿ ನಾನು ನಿಮ್ಮಲ್ಲಿ ಬಂದಿರೋದು. ಅದೇ ರೀತಿಯಾಗಿ ನಮ್ಮ ತಹಸೀಲ್ದಾರ್ ಸೇರಿ ಸೆಕೆಂಡ್ ಟೈಮ್ ಬಂದಿದ್ದೆ. ಇಲ್ಲಿ ಜನ ಒಳ್ಳೆಯವರಾದ್ರೆ ನಮ್ಮ ಚಿಕ್ಕೋಡಿ ಅಂತಕ್ಕಂಥ ಏನಿದೆ ನಾವು ಮರೆಯಲಾರದ ಪರಿಸ್ಥಿತಿ. ಅದಕ್ಕೆ ನಾವು ಇರುವರೆಗೂ ಇದೇ ರೀತಿಯಾಗಿ ಒಂದು ನಾಯಕನ ಪ್ರಾಬ್ಲಮ್ ಅಂದರೆ ಅತ್ಯಂತ ಸಹಕಾರದಿಂದ ಕೆಲಸ ಮಾಡಿದರೆ, ಒಗ್ಗೂಟಿಯಿಂದ ಕೆಲಸ ಮಾಡಿದರೆ ಯಾವುದೇ ವ್ಯಕ್ತಿ ಯಾವುದೇ ರೀತಿಯಾದಂಥ ವಿರೋಧತೆ ಅನ್ನೋದು ಇರೋಂಗಿಲ್ಲ. ಆದ ಕಾರಣಕ್ಕಾಗಿ ಸರ್ವೇ ಜನ ಸುಖಿನೋಗು ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ತಾವು ತಲೆಯವಾಗಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ತಿಳ್ಕೊಂಡು ನಾನು ಎರಡನ್ನೂ ಮಾತನಾಡ್ತಾ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಗದೀಶ್ ಕವಟಗಿಮಠ ಮಾತನಾಡಿ ಹಣದ ದುಂದು ವೆಚ್ಚ ಕಡಿಮೆ ಮಾಡಲು ಹಾಗೂ ಸಾರ್ವಜನಿಕರು ಒಂದೆಡೆ ಬಂದು ನಿಗದಿತ ಸಮಯದಲ್ಲಿ ಗಣೇಶ ಶೋಭಾಯಾತ್ರೆಯನ್ನು ನೆರವೇರಿಸುವ ದೃಷ್ಟಿಯಿಂದ ಮಾಡಲಾದ ಪ್ರಯೋಗ ಸಹಕಾರಿಯಾಗಿದ್ದು ಇನ್ನು ಮುಂಬರುವ ದಿನಮಾನಗಳಲ್ಲಿ 2-3 ಗಣೇಶ ಮಂಡಳಿಗಳು ಸೇರಿ ಮಹಾಪ್ರಸಾದದ ಆಯೋಜನೆ ಮಾಡಬೇಕು ಎಂದು ಹೇಳಿದರು ಹಾಗೂ ಗಣೇಶ ಹಬ್ಬವನ್ನು ಪಾರಂಪರಿಕ ಪದ್ಧತಿಯಿಂದ ಆಚರಿಸಲು ಕರೆ ನೀಡಿದರು. ಮಂಡಳಿಯವರು ಬಂದಿದ್ದ ಬಗ್ಗೆ ಆತಂಕ ವ್ಯಕ್ತ ಮಾಡಿ ನಾ ಹೇಳ್ತೇವೆ ಅವ್ರಿಗೆ ನೀವ್ಯಾರೋ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ಅದ್ರ ಬಗ್ಗೆ ಅವರ ಚಿಂತೆ ಮಾಡ್ತಾರೆ ತನ್ನಷ್ಟು ತನ್ನ ಸಮಸ್ಯೆ ಪರಿಹಾರ ನೀವಾಗಿ ಅದ್ರ ಇಶ್ಯೂ ನೀವು ಕೇಳಕ್ ಹೋಗ್ಬೇಡ್ರಿ, ಸಮಾಜದಲ್ಲಿ ಇರೋದನ್ನು ಕೇಳ್ಕೊಳ್ಸಿದ್ದ ನಮ್ಮ ತನ್ನಷ್ಟು ತಾನ ಪರಿಹಾರನೂ ಆಗಿ ಹೋಯಿತು. ಕರೋನಾದಾಗ 2 ಪ್ರೊಸೆಷನ್ ಆಗಿರೋ ಕಾರಣಕ್ಕೆ 3 ಈ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಸರ್ಕಾರ ಕೊಟ್ರಿ, ಪುರಸಭೆಯವರು ಕೂಡ ಸಹಕಾರ ಸಹಕಾರ ಕೊಟ್ಟರು, ಕಂದಾಯ ಇಲಾಖೆ ಕೊಡಿ, ವಿಶೇಷವಾಗಿ ಪೊಲೀಸ್ ಇಲಾಖೆ ಕೊಟ್ಟರು, ಇವೆಲ್ಲರೂ ಸಹಕಾರದಿಂದ ಇವತ್ತು ಇದೊಂದು ರೀತಿ ಎರಡು ಕಾರಣ. ಒಂದ ಉದ್ದೇಶಕ್ಕೆ ನಮ್ಮ ಪ್ರತಿ ಮಂಗಳವಾರವೂ ವಾದ್ಯಗಳು ಜಾಸ್ತಿ ಹಚ್ಚೋದು ಬೇಡ, ಯಾಕಂದ್ರೆ ಗಣಪತಿ ಮಂಡಳಗಳು ಫೈನಾನ್ಷಿಯಲಿ ಎಲ್ಲ ಸೌಂದರ್ಯ ನಾವು ಹೇಳಿಲ್ಲ, ಫೈನಾನ್ಷಿಯಲ್ ಅಡಚಣೆಗಳಿಗೂ ಇರ್ತಾವ. ಎಷ್ಟೋ ಮಂಡಳಿಗಳಿದಾಗ ಸಮಸ್ಯೆಗಳು ಸಾಕಷ್ಟು ಇರ್ತೈತಿ, ಆ ದುಡ್ಡಿನ ಕೊರತೆ ಇರ್ತೈತಿ. ಅದಕ್ಕೆ ವಾದ ಹೆಚ್ಚೋದು ಬೇಡ, ಒಂದ ವಾದ್ಯದೊಳಗೆ ಎಲ್ಲರೂ ಕೂಡಿ ಹೋಗ್ತಿರೋದು ಒಂದು ಕಡೆ. ಮತ್ತೊಂದು ಕಡೆ ಈ ಎಲ್ಲರೂ ಕೂಡಿ ಹೋಗೋದ್ರಿಂದ ಒಂದು ಊರಲ್ಲಿ ಇನ್ ಟೈಮ್ನಾಗ ಹೋಗ್ತಂದ್ರೆ ಊರು ಜನ ಎಲ್ಲರೂ ಅದ್ರ ಇನ್ವಾಲ್ವ್ ಆಗ್ತಾರೋ ಮತ್ತೊಂದು ಎಲ್ಲರೂ ನೋಡ್ತಾರೆ. ಮೊದ್ಲೇನಾಗಿತ್ತು ಗಣಪತಿ ಎತ್ತದ್ರೆ ರಾತ್ರಿ 12 ಒಂದು ಗಂಟೆ, ಮಂಟಪದಾಗಿಂದ ಎಷ್ಟು ಗಂಟೆಗೆ ಕೆಲ್ಸೋದ್ರೆ ರಾತ್ರಿ 1 ಒಂದು ಗಂಟೆಗೆ ಕಳಿಸಿ ಮುಂಜಾನೆ 6-7 ಗಂಟೆಗೂ ಗಣಪತಿ ಕಳಿಸ್ಬೋದು, ಅದ್ರ 2 ದಿವಸ ಮರ್ಕೋಬೇಕಮ್ಮ. ಅದಕ್ಕ ಈ ಪರಿಹಾರ ಸಿಗ್ಲಂತೇಳಿ ಮಾಡಿವಿ. ಆಗ 2 ಚಲೋ ಪರಿಹಾರ ಸಿಕ್ತ. ಈ ವರ್ಷ ಯಾಕೋ ಸ್ವಲ್ಪ ಪರಿಹಾರ ನಮ್ಮ ಮಂಡಳಗಳು ಮತ್ತು ಉದಾರಿಗಳು ಆದ್ರು, ಯಾಕಂದ್ರೆ ತರ್ತ ಮತ್ತು ಇವ್ರು ತಮ್ಗೆ ಯಾವ ವಾದ್ಯ ಬೇಕಾಗಿದ್ದು ಅವನ್ನೆಲ್ಲ ಹಚ್ಕೊಂಡ್ರು, ಮಂಡಳಗಳ ಹೆಚ್ಚೆತ್ತಾದ್ರು ಆ ಮಂಡಳದವ್ರು ಇವತ್ತು ಪ್ರಸಾದ ಹಾಕ್ತೀವಿ. ಕನಿಷ್ಠ ಪಕ್ಷ 2-3 ಮಂಡಳ ಕೂಡಲೇ ಅಟ್ಲೀಸ್ಟ್ ಪ್ರಸಾದ.
ಅದು ಒಂದ ಕಡೆ ಆಗ್ಬೇಕು ಅನ್ನುವಂತ ವ್ಯವಸ್ಥೆ ಆಗಬೇಕು. ಯಾಕೆ ಯಾರೊಬ್ಬರು ಸಾರ್ವಜನಿಕ ಊಟ ಹೋಗ್ಬಿಟ್ಟು ಅದಕ್ಕೆ ಈ ರೊಕ್ಕ ಸೇವೆಯಿಂದಾಗಿ ಊರಿಗೆ ಮತ್ತೊಂದೇನು ಉಪಯೋಗ ಆಗುವಂತ ಕೆಲಸ ನಾವು ಮಾಡಬೇಕಾಗಿದೆ. ಆದ್ರೆ ನಮ್ಮಲ್ಲಿ ದುಂದು ವೆಚ್ಚಕ್ಕೆ ಬೇಕಾದ್ರೆ ನಾವು ಎತ್ತಿದ್ವಿ. ಈಗ ನಾವು ನಾಲ್ಕು ಚುಕ್ಕೋಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಆದಾಗ ನಾವು ಏನ್ರಿ ಬಸ್ ಕೂಡ ನಿಲ್ಸೂಡ ಆಯಾ ನಾಲ್ಕು ದಿಕ್ಕು ನಾವು ನಾಲ್ಕು ಕಡೆ ಬೇರೆ ಬೇರೆ ಕಡೆ ಮಾಡಿದ್ದಾರೆ ಸ್ವಲ್ಪ ಕಂಟ್ರೋಲ್ ಬರ್ತೈತಿ ಮತ್ತು ಅದು ಶಿಸ್ತಾಗಿ ಹೋಗ್ತೈತಿ. ಆಕ್ಸಿಡೆಂಟ್ ಆಗುವಂತ ಪ್ರಸಂಗ ಬರಾಗಿಲ್ಲ. ಅದಕ್ಕೆ ಇನ್ನೂ ಸಾರ್ವಜನಿಕ ಸಾಕಷ್ಟು ಹುಡುಗರು ಲೈಸೆನ್ಸ್ ಇಲ್ಲಂತ ಮೋಟರ್ ಸೈಕಲ್ ಮ್ಯಾಗ ಆವಾಜ್ ಮಾಡ್ಕೋತ ನಮ್ಮನ್ನು ನೋಡ್ಬರ್ತಾವ ನಾನು ಅಣಿ ಹಾಕೊಂಡೆ ಬೇಕಾದ್ರು ಹತ್ತವ್ರನ್ನ ಪೊಲೀಸರು ಹಿಡಿದ್ರು ಒಟ್ಟ ಹೇಳಬಹುದಂತ ಅಣಿ ಹಾಕೊಂಡೆ ಅಂತ ನೀವು ಯಾಕೆ ಹೋಗ್ಬೇಡ ಎಲ್ಲರೂ ಬಂದು ನಿಮ್ ರಸ್ತೆ ಮೇಲೆ ಕುಡಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಟ್ಕೊಂಡು ಎಲ್ಲರೂ ಒಪ್ಪತ್ತು ಹೋಗ್ತಾರೆ ಅದನ್ನ ಏನು ಖುಷಿ ಪಡ್ತಾರೆ. ಅದೇ ಇದ್ರಾಗ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ತದೆ. ಅದಕ್ಕೆ ಮುಂದಿನ ಸಲ ಬರೋ ವೇಳೆಗೆ ವಾದ್ಯಗಳು ಅನಾವಶ್ಯಕ ದುಡ್ಡು ಖರ್ಚು ಮಾಡಬೇಡ್ರಿ. ಹೊಸ ಬಗ್ಗೆ ಇನ್ನೂ ಹತ್ತು ಸಲ ವಿಚಾರ ಮಾಡ್ರಿ. ಸಮಾರಂಭದಲ್ಲಿ ತಹಶೀಲ್ದಾರರಾದ ಚಿದಂಬರ ಕುಲಕರ್ಣಿ, ಪುರಸಭೆ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಮುಖ್ಯಾಧಿಕಾರಿ, ನಗರದಲ್ಲಿನ ಎಲ್ಲ ಮಂಡಳಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು.